ಹಲೋ, ವಿಜೇಂದ್ರ ಕ್ಷತ್ರಿಯ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಇಂಗ್ಲಿಷ್ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ನಮ್ಮ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಪ್ರಪ್ರಥಮದಿಂದ ಸ್ಟಾರ್ಟ್ ಮಾಡಿ, ಅಂದರೆ ಎ ಬಿ ಸಿ ಡಿ ಅಂತೀವಲ್ಲ, ಅಲ್ಲಿಂದ ಇಲ್ಲಿ ಬರೀ ಒಂದು ಚಿತ್ರದ ಥರ ಬರುತ್ತೆ. ಆ ಚಿತ್ರಗಳನ್ನು ಗುರುತಿಸೋದು, ಸೌಂಡನ್ನು ಪ್ರೊಡ್ಯೂಸ್ ಮಾಡೋದು, ಅದರ ಮುಖಾಂತರ ಕಲಿಯೋದು ಅಂತ ಬಹಳ ಶಾರ್ಟ್ಕಟ್ಟಲ್ಲಿ ಬಹಳ ಬೇಗ ಓದಲಿಕ್ಕೆ ಬರುತ್ತೆ. ಆ ಶೃಂಖಲೆಯಲ್ಲಿ ಇದು 6ನೇ ವಿಡಿಯೋ, 5 ವಿಡಿಯೋಗಳು ಆಲ್ರೆಡಿ ಆಗಿದೆ. ಒಂದು ವೇಳೆ ಇದನ್ನು ನೀವು ಮೊದಲು ನೋಡ್ತಾ ಇದ್ದೀರಿ ಅಂತಂದರೆ ಮೊದಲನೇ ವಿಡಿಯೋಗೆ ಹೋಗಿ ನನ್ನ ಚಾನಲಲ್ಲಿ, ಅದನ್ನು ನೋಡಿ ಆಮೇಲೆ 6ನೇದಕ್ಕೆ ಬನ್ನಿ. ಇಷ್ಟು ಮುಗಿಸೋದ್ರೊಳಗಾಗಿ ನಿಮಗೆ ಪೂರ್ತಿ ಓದಲಿಕ್ಕೆ ನಿರರ್ಗಳವಾಗಿ ಬರುತ್ತೆ, ಆದರೆ ಪ್ರಾಕ್ಟೀಸ್ ಮಾಡಬೇಕು. ಬರೀ ವಿಡಿಯೋಗಳನ್ನು 10 ನಿಮಿಷ, 9 ನಿಮಿಷ, 15 ನಿಮಿಷದ ವಿಡಿಯೋಗಳೇನಿದೆ ಇದನ್ನು ಜಸ್ಟ್ ಒಂದು ಸಲ ನೋಡೋದ್ರಿಂದ ಬಂದು ಬಿಡಲ್ಲ. ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಶಬ್ದಗಳನ್ನು ನೀವು ಪದೇ ಪದೇ ನೋಡಿ ಪರ್ಫೆಕ್ಟಾಗಿ ಓದಲಿಕ್ಕೆ ಬರುವ ಹಾಗೆ ಮಾಡ್ಕೋಬೇಕು. ಓದಲಿಕ್ಕೆ ಕೆಲವು ದಿನ ಪ್ರಾಕ್ಟೀಸ್ ಮಾಡಿ ಆಮೇಲೆ ನೀವು ಲ್ಯಾಂಗ್ವೇಜ್ ಕಲಿತಕ್ಕಂಥ ಮುಂದಿನ ವಿಡಿಯೋಗಳು ಏನು ಬರುತ್ತೆ ಅವುಗಳನ್ನು ನೋಡಿ ಲ್ಯಾಂಗ್ವೇಜನ್ನು ಕಲ್ತ್ಕೊ, ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ನೀವು ಕಲ್ತ್ಕೊಳ್ತೀರಾ, ಅರ್ಥ ಮಾಡ್ಕೊಳ್ತೀರಾ, ಮಾತಾಡಲಿಕ್ಕೆ ಬರುತ್ತೆ, ಆ ಥರ ಎಲ್ಲ ಮುಂದೆ ನಿಮಗೆ ಸಿಗುತ್ತೆ. ಈಗ ಈ ವಿಡಿಯೋದಲ್ಲಿ ಯಾವುದಾದ್ರೂ ಒಂದು ನೀವು ಪುಸ್ತಕವನ್ನು ತಗೊಂಡು ಒಂದು ಸ್ಟೋರಿಯನ್ನು ಓದಲಿಕ್ಕೆ ಹೋಗ್ತೀರಲ್ಲ, ಅಲ್ಲಿ ಸಾಮಾನ್ಯವಾಗಿ ಬರ್ತಕ್ಕಂಥ ಸಣ್ಣ ಸಣ್ಣ ಶಬ್ದಗಳೇನಿದೆ ಕೆಲವೊಂದು ನಿಮಗೆ ಗೊತ್ತಿದ್ದಿರಬಹುದು ಅಥವಾ ಗೊತ್ತಿರದೇ ಇರಬಹುದು, ಎಲ್ಲವನ್ನೂ ಒಂದು ಸಾರ ನೋಡಿಬಿಡಿ. ಆ ಶಬ್ದಗಳ ಅರ್ಥಗಳನ್ನು ನಾನು ಈಗಲೇ ಹೇಳ್ತಿಲ್ಲ, ಅದು ಮುಂದಿನ ವಿಡಿಯೋಗಳಲ್ಲಿ ಬರುತ್ತೆ. ಈಗ ಸದ್ಯಕ್ಕೆ ಆ ಶಬ್ದವನ್ನು ನೋಡಿದ ತಕ್ಷಣ ನೀವು ಆ ಶಬ್ದನ ಉಚ್ಚಾರ ಮಾಡಲಿಕ್ಕೆ ಬರಬೇಕು, ಶಬ್ದ ಶಬ್ದವನ್ನೇ ಕಲಿಬೇಕು. ದೇರ್ ಅಂತ ಬಂತು ಅಂತ ಇಟ್ಕೊಡ್ರಿ, ಈದ್ ದಟ್ ಅಂತ ಬಂತು ಅಂತ ಇಟ್ಕೊಡ್ರಿ, ದೀಸ್ ಅಂತ ಬಂತು ಅಂತ ಇಟ್ಕೊಡ್ರಿ. ಇವುಗಳನ್ನು ಇಡಿಯಾಗಿ ಅಲ್ಲಿ THE SE ದೀಸ್ ಅಂತ ಓದೋದಲ್ಲ, ಇನ್ಮೇಲೆ ಇಡೀ ಶಬ್ದವನ್ನೇ ನೋಡಬೇಕು. ಆ ಶಬ್ದ ನೋಡಿದ ತಕ್ಷಣವೇ ನಿಮಗೆ ಓ ಇದು ದೀಸ್ ಅಂತ ಬರಬೇಕು. ಇದು ಬರಬೇಕು ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಶಬ್ದಗಳನ್ನು ಪದೇ ಪದೇ ಕೇಳಬೇಕು ಮತ್ತು ಪದೇ ಪದೇ ನೀವು ಅನ್ನಬೇಕು. ಹಾಗೆ ಮಾಡೋದ್ರಿಂದ ನಿಮಗೆ ಬಹಳ ಬೇಗ ಓದಲಿಕ್ಕೆ ಬರುತ್ತೆ. ನನ್ನ ಮೆಥಡನ್ನು ಯಾರು ಫಾಲೋ ಮಾಡ್ತೀರಿ ಅವರಿಗೆ ಇಂಗ್ಲೀಷ್ ಹೊರೆ ಅನಿಸೋದಿಲ್ಲ, ಆಡಾಡ್ತಾ ಇಂಗ್ಲೀಷನ್ನು ಕಲಿತೀರಾ. ಮನಸ್ಸೊಂದಿರಬೇಕಷ್ಟೇ, ವಿಡಿಯೋಗಳನ್ನು ನೋಡ್ತಾ ಹೋಗಬೇಕು, ಅದಕ್ಕೆ ತಕ್ಕಂಗೆ ಕಲಿತಾ ಹೋಗಬೇಕು. ಓಕೆ, ಇವತ್ತು ಈ ವಿಡಿಯೋ ನೋಡಿದ ನಂತರ ನಿಮಗೆ ಓದಲಿಕ್ಕೆ ಬರುತ್ತೆ. ಆಮೇಲೆ ಪರ್ಫೆಕ್ಟಾಗಿ ಓದಬೇಕು ಅಂತ ಅನ್ನೋದು ಏನೂ ಇಲ್ಲ, ಇದು ಫಾರಿನ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ನಡೆಯುತ್ತೆ. ಫಾರ್ ಎಕ್ಸಾಂಪಲ್, ಈಗ ಈ ಶಬ್ದ ಇದೆ ವಾಟರ್ ಅಂತೀವಿ ನಾವು, ಕನ್ನಡದವರು ವಾಟರ್ ಅಂತೀವಿ ಅನ್ನ, ಈಗ ಏನು ತಪ್ಪಲ್ಲ, ಅದು ಆ್ಯಕ್ಚುಲಿ ಹೆಂಗಿದೆ ಔಟ್ ಅನ್ನಬೇಕು ಅಂತಿದೆ, ಅಂದರೆ ಸ್ಟೈಲಿಶ್ ಇಂಗ್ಲೀಷ್ ಅಂತೀವಲ್ಲ, ಸ್ಟೈಲಿಶ್ ಇಂಗ್ಲೀಷನ್ನು ನಂತರ ನೋಡೋಣ. ಈಗ ನೀವು ವಾಟರ್ ಅಂದರೆ ಸಾಕು ನಮಗೆ, ಆ ಥರ ಕಲಿತ್ರೆ ಅದರ್ ಬ್ರದರ್ ಅಂತ ಸಾಕು, ಅರ್ರ ಸ್ವಲ್ಪ ಇರುತ್ತೆ. ಆ್ಯಕ್ಚುಲ್ ಪ್ರೊನೌನ್ಸೇಷನ್ನು ಬ್ರದರ್ ಫಾದರ್ ಮದರ್ ಅಂತ ಇದೆ, ಆ ಸದ್ಯಕ್ಕೆ ಬೇಡ, ತುಂಬ ಗೊಂದಲ ಆಗಿಬಿಡುತ್ತೆ ಅದು, ಈಗ ಬೇಡ. ಈಗ ಫಾದರ್ ಮದರ್ ಬ್ರದರ್ ಅಂತ ನಮ್ಮ ಕನ್ನಡದ ಆ್ಯಕ್ಸೆಂಟಲ್ಲೇ ಇರಲಿ, ಪ್ರತಿಯೊಬ್ಬರದ್ದು ಆ್ಯಕ್ಸೆಂಟ್ ಬೇರೆ ಬೇರೆ ಇರುತ್ತೆ, ಏನೂ ತೊಂದರೆ ಇಲ್ಲ, ಅದಕ್ಕೆ ನೀವು ಹಾಗೇ ಕಲಿಯಿರಿ. ಈಗ ಬನ್ನಿ ಮುಂದೆ ಓದುವುದು, ಆಮೇಲೆ ಪ್ರಾಕ್ಟೀಸ್ ಮಾಡೋದು ಏನೇನಿದೆ ಅದನ್ನು ನೋಡೋಣ. ಪ್ಯಾರಾಗ್ರಾಫ್ನಲ್ಲಿ ಓದುವಾಗ ಇದು ಮೊದಲನೇದು ಎ ಅಂತ ಅನ್ನಬಾರ್ದು ಇದನ್ನು, ಇದು ಬರೀ ಅ, ಆದರೆ ಎರಡನೇದು ಆ್ಯನ್, ಆಮೇಲೆ ಆ್ಯಸ್, ಈಸ್, ವಾಸ್, ವರ್, ಹಿಯರ್, ದ ಅಥವಾ ದಿ, ದೇ, ದೆಮ್, ದೇರ್, ದಿಸ್, ದ್ಯಾಟ್, ದೀಸ್, ದೋಸ್. ಅಟ್, ಇನ್, ಇಂಟು, ಆನ್, ಅಪಾನ್, ಓವರ್, ಟು, ಟುವರ್ಡ್, ಫಾರ್, ಫ್ರಮ್, ಆಫ್, ಬೈ, ಎಗೋ, ಬಿಫೋರ್, ಬಿಹೈಂಡ್, ವಿತ್, ವಿದೌಟ್, ವಿದಿನ್. ವಿಲ್, ಶಾಲ್, ಮೇ, ಕ್ಯಾನ್, ಮಸ್ಟ್, ವುಡ್, ಶುಡ್, ಮೈಟ್, ಕುಡ್, ಆಟ್ ಟು. ಮೊದಲನೆಯ ಕಂಬಸಾಲು
ಬ್ಲೂದಲ್ಲಿ ಇರತಕ್ಕಂಥದ್ದು ಐ ವಿ ಯು ಹಿ ಶಿ ಇಟ್ ದೇ. ಎರಡನೇ ಕಂಬಸಾಲು ಬ್ರೌನ್ ಮೈ ಅವರ್ ಯುವರ್ ಹಿಸ್ ಹರ್ ಇಟ್ಸ್ ದೇರ್. ನಾಲ್ಕನೇ ಕಂಬಸಾಲು ವೈಲೆಟ್ ಕಲರ್ ಮೀ ಅಸ್ ಯು ಹಿಮ್ ಹರ್ ಇಟ್ ದೆಮ್. ಕೊನೆಯ ಸಾಲು ಮೈನ್ ಅವರ್ಸ್ ಯುವರ್ಸ್ ಹಿಸ್ ಹರ್ಸ್ ಇಟ್ಸ್ ದೇರ್ಸ್. ಈಗ ಈ ಶಬ್ದಗಳನ್ನಷ್ಟೇ ಓದಲಿಕ್ಕೆ ಮಾತ್ರ ಕಲಿಬೇಕು, ನೀವು ನೋಡಿದ ತಕ್ಷಣವೇ ಅದು ಹೇಗೆ ಅಂತ ಹೇಳಲಿಕ್ಕೆ ಬರಬೇಕಷ್ಟೇ, ಓದುವುದು ಮಾತ್ರ ಮಾಡ್ತಿದ್ದೀವಿ. ಈ ಕೋಷ್ಟಕವನ್ನು ಮತ್ತೊಂದು ಸಾರಿ ಬರುತ್ತೆ, ನೀವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿರಲ್ಲ ಇಂಗ್ಲೀಷನ್ನು ಕಲೀಲಿಕ್ಕೆ, ಆಗ ಕನ್ನಡದಲ್ಲಿ ಇದಕ್ಕೆ ಏನು ಅರ್ಥ ಬರುತ್ತೆ ಅಂತ ಆಗ ಹೇಳ್ತೇನೆ. ವಾಟ್ ವೆನ್ ವೇರ್ ವೈ ಹೂ ಹೂಸ್ ಹೋಮ್ ಹೌ ಹೌ ಲಾಂಗ್ ಹೌ ಫಾರ್ ಹೌ ಮೆನಿ ಹೌ ಮಚ್ ಹೌ ನೈಸ್. ಈಗ ಇಲ್ಲಿ ಶಬ್ದಗಳಲ್ಲಿ ಕೊನೆಗೆ ಬಿ ಎಲ್ ಇ ಆ ಕಾಂಬಿನೇಷನ್ ಎಲ್ ಇ ಬರ್ತಕ್ಕಂಥದ್ದು ಅಥವಾ ಪಿ ಎಲ್ ಇ ಬರ್ತಕ್ಕಂಥದ್ದು ಇದಕ್ಕೆ ಹೇಗೆ ಪ್ರನೌನ್ಸ್ ಆಗುತ್ತೆ ಅಂತ ನೋಡಿ. ಈ ಮೊದಲೇ ಇದು ಎ ಅಂತಿದೆ, ಎ ಬಲ್ ಕೇಬಲ್ ಟೇಬಲ್. ನೋಡಿ ನಾವೆಷ್ಟೋ ಸರಿ ಟೇಬಲ್ ಅಂತೀವಿ, ಟೇಬಲ್ ಅಲ್ಲ ಅದು, ಟೇಬಲ್ ಸ್ಟೇಬಲ್. ಆ್ಯಪಲ್ ಅಂತೀವಿ, ಆ್ಯಪಲ್ ಅಲ್ಲ ಅದು, ಆ್ಯಪಲ್ ಸ್ಟೇಪಲ್. ಎರಡನೇ ಸಾಲು ಆ್ಯಂಪಲ್ ಸಿಂಪಲ್ ಸಿಂಗಲ್. ನಾವು ಏನಂತೀವಿ ಸಿಂಗಲ್ ಚಾ ಕೊಡುವಂತೆ, ಸಿಂಗಲ್ ಅಲ್ಲ ಅದು ಸಿಂಗಲ್. ಜಂಗಲ್ ಜಂಗಲ್ ಅಲ್ಲ ಜಂಗಲ್. ಡಿಂಪಲ್ ಲಿಟಲ್ ಟೈಟಲ್ ಬೀಟಲ್ ಟಬಲ್ ಡಬಲ್. ನೋಡ್ರಿ ಸ್ಪೆಲ್ಲಿಂಗ್ ನೋಡ್ಕೊಡ್ರಲ್ಲಿ ಡಬಲ್ದು, ಅದು ಹಾಗೇ ಕಲ್ತು ಬಿಡಬೇಕು. ಟ್ರಿಪಲ್ ಇಲ್ಲಿ ಡಿ ಒ ಯು ಬಿ ಎಲ್ ಇ ಡಬಲ್ ಅಂತ ಅನ್ನಬಾರ್ದು, ಆ ಡಬಲನ್ನು ಇಡೀ ಶಬ್ದವನ್ನು ನೋಡಿದ ತಕ್ಷಣವೇ ಬಂದುಬಿಡಬೇಕು ತಲೆಯಲ್ಲಿ, ಇದು ಡಬಲ್ ಇದು ಟ್ರಿಬಲ್ ಅಂತ. ಅದೇ ಎಲ್ ಇ ಇರತಕ್ಕಂಥದ್ದು ಕೊನೆಯಲ್ಲಿ ಮತ್ತೊಂದಷ್ಟು ಎಕ್ಸಾಂಪಲ್ಸ್. ಬ್ಯಾಂಗಲ್ ಬಳೆಗಳಿರುತ್ತಲ್ಲ ಅದಕ್ಕಂತೀವಲ್ಲ ಬ್ಯಾಂಗಲ್ ಅನ್ನಬೇಕು, ಬೆಂಗಲ್ ಅಲ್ಲ ಬ್ಯಾಂಗಲ್. ಟ್ಯಾಂಗಲ್ ಟ್ರಯಾಂಗಲ್ ಡ್ಯಾಂಗಲ್ ಗಿಗಲ್ ಮಿಂಗಲ್. ಎರಡನೇ ಸಾಲು ಸೈಕಲ್. ನೋಡಿ ಸೈಕಲ್ ಅಲ್ಲ ಸೈಕಲ್ಲು ಅಂತೀವಿ, ಸೈಕಲ್ ಸೈಕಲ್ ಅಲ್ಲ ಸೈಕಲ್. ಟ್ಯಾಕಲ್ ಫಿಕಲ್ ಸಿಕಲ್ ಬಕಲ್ ಶ್ಯಾಕಲ್. ಕೊನೆಯ ಸಾಲು ನೀಡಲ್ ಫಿಡ್ಲ್ ಮಿಡ್ಲ್ ಬೀಟಲ್ ಬ್ರಿಟಲ್ ಸೆಟಲ್. ಇಲ್ಲಿವೇ ನೋಡಿ ಬಹಳಷ್ಟು ಇಂಪಾರ್ಟೆಂಟು, ಬಹಳ ಕೇರ್ಫುಲ್ಲಾಗಿ ಎಲ್ಲರೂ ನೋಡಬೇಕಾದಂಥದ್ದು ಇದು. ಈ ಆ ಎಚ್ ಐ ಜಿ ಹೆಚ್ ಹೈ ಅಂತ ಹಂಗೆ ಮಾಡಬಾರ್ದು, ಅದು ನೋಡಿ ನೋಡಿ ನಿಮಗೆ ತಲೆಯಲ್ಲಿ ಕೂತ್ಕೊಂಡ್ಬಿಡಬೇಕು, ಆ ಶಬ್ದ ಇಡೀ ನೋಡ್ತಿದ್ದಂಗೆ ಹೈ ಅಂದ್ಬಿಡ್ಬೇಕು ನೀವು. ಅದಕ್ಕೆ ನಾನೇನು ಪ್ರನೌನ್ಸ್ ಮಾಡ್ತಾ ಇರ್ತೀನಿ ಆ ಶಬ್ದಗಳನ್ನು ನೋಡಿ ನೀವು ಅದೇ ಥರ ಪ್ರನೌನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ರಿಪೀಟ್ ರಿಪೀಟ್ ಅನ್ನಲೇಬೇಕು, ಇದರಲ್ಲಿ ಬೇರೆ ದಾರಿ ಇಲ್ಲ, ಬಹಳಷ್ಟು ರಿಪಿಟೇಷನ್ ಮಾಡಬೇಕು, ಸ್ಪೆಷಲಿ ಈ ಮುಂದೆ ಬರತಕ್ಕಂಥ ಶಬ್ದಗಳು. ಮೊದಲನೇ ಸಾಲು ಹೈ ಸಾಯ್ ಥೈ ವೇಯ್. ಎರಡನೇ ಸಾಲು ಲಫ್ ರಫ್ ಟಫ್ ಟ್ರಫ್ ಎನಫ್ ಕಫ್. ನೋಡಿ ಇಲ್ಲಿ ಮತ್ತೆ ವ್ಯತ್ಯಾಸ ಬರುತ್ತೆ, ದೋ ಬೋ ಫ್ಲೋ. ಬ್ಲ್ಯಾಕಲ್ಲಿ ಇರೋದು ಟಫ್. ಇನ್ನು ಕೆಲವು ಶಬ್ದಗಳಿಗೆ ಕೊನೆಯಲ್ಲಿ ಜಿ ಹೆಚ್ ಟಿ ಕಾಣ್ತಾ ಇದೆ ನೋಡಿ ನಿಮಗೆಲ್ಲದಕ್ಕೂ, ಆ ಕಾಂಬಿನೇಷನ್ಗೆ ಠ ಅಂತಕ್ಕಂಥದ್ದು ಉಚ್ಚಾರಣೆ ಬರುತ್ತೆ. ಈಗ ಮೊದಲೇದು ನೋಡ್ರಿ, ಎಲ್ ಐ ಎಂದಾಗ ಲೈ ಆಯಿತು, ಲೈಟ್.
ಆ ಲೈಟ್ ಅಲ್ಲ ಅದು ಲೈಟ್ ಐಟ್ ಈ ಥರ ಬರುತ್ತೆ ಲೈಟ್ ಫೈಟ್ ರೈಟ್ ಸೈಟ್ ಮೈಟ್ ಟೈಟ್ ಬಹಳ ಬಿಗಿಯಾಗಿದೆ ಅನ್ನೋದಕ್ಕೆ ಏನಂತೀವಿ ನಾವು ಏ ಬಹಳ ಟೈಟ್ ಐತೆ ಅಂತ ಟೈಟ್ ಅಲ್ಲ ಅದು ಟೈಟ್ ಆಮೇಲೆ ಎರಡನೇ ಸಾಲು ಟಾಟ್ ಕಾಟ್ ಫಾಟ್ ಥಾಟ್ ಬಾಟ್ ಬ್ರಾಟ್ ಮೂರನೇ ಸಾಲು ವೆಯ್ಟ್ ಹೈಟ್ ಸ್ಲೈಟ್ ಪ್ಲೈಟ್ ಬ್ಲೈಟ್ ನೋಡಿ ಇದೇ ಥರ ನಾನು ಹೆಂಗೆ ಅಂತಿದ್ದೀನೋ ಆಯಾ ಶಬ್ದಗಳು ಕಣ್ಣು ಮುಂದೆ ಬಂದಾಗ ನೀವು ಇದೇ ರೀತಿ ಇದನ್ನು ಕಂಠಪಾಠ ಮಾಡಬೇಕು ಅದಕ್ಕೋಸ್ಕರ ಇಲ್ಲಿ ನೀವು ರಿಪೀಟ್ ರಿಪೀಟ್ ಭಾಳ ಮಾಡಬೇಕಾಗತ್ತೆ ಯಾಕಂದರೆ ಇವೆಲ್ಲವೂ ನಿಮಗೆ ಬಹಳಷ್ಟು ಗೊತ್ತಿರೋವಲ್ಲ ಕೆಲವೊಂದು ಹೊಸದಿದೆ ಈ ಶಬ್ದಗಳು ಕೂಡ ಬಹಳ ಕಾಮನ್ ಆಗಿ ಕಾಣತಕ್ಕಂಥವು ಮೊದಲೇದು ಅಂಡ್ ಎರಡನೇದು ಬಟ್ ಸೋ ಆರ್ ಬಿಕಾಸ್ ಮುಂದೆ ಥೇರ್ಫೋರ್ ಯಟ್ ಟಿಲ್ ಅಂಟಿಲ್ ಅನ್ಲೆಸ್ ದೆನ್ ಈಗ ಇನ್ನಷ್ಟು ಎಕ್ಸಾಂಪಲ್ಸ್ ಪೇಯ್ಡ್ ಲೇಡ್ ಮೇಡ್ ಸೆಡ್ ಬೇಲ್ ಟೈಲ್ ಪೇಲ್ ಸೇಲ್ ಸೇ ಲೇ ಬೇ ಡೇ ಗೇ ಪೇ ರೇ ಬಾಯ್ ಟಾಯ್ ಜಾಯ್ ಬಾಯ್ಲ್ ಕಾಯ್ಲ್ ಸಾಯ್ಲ್ ಬ್ರಾಯ್ಲರ್ ಲೌಡ್ ಕ್ಲೌಡ್ ಪ್ರೌಡ್ ಶೌಟ್ ಲೌಟ್ ಸೌಂಡ್ ಪ್ರೌಡ್ ಡೌಟ್ ಆಯ್ಲ್ ಕಾಯ್ಲ್ ಸಾಯ್ಲ್ ಟಾಯ್ಲ್ ಬಾಯ್ಲ್ ವಾಯ್ಸ್ ಕಾಯ್ನ್ ನಾಯ್ಸ್ ಲಾ ಕ್ಲಾ ಸಾ ಸ್ಟ್ರಾ ಪ್ಯೂರ್ ಶ್ಯೂರ್ ಕ್ಯೂರ್ ಟೂರ್ ಔಟ್ ಔನ್ಸ್ ಕೌ ಬ್ಲೋ ಶೋ ಕ್ರೋ ಟೋ ಹೌಸ್ ಮೌಸ್ ಫ್ಲವರ್ ಈಗ ನೀವು ಯಾವುದಾದೊಂದು ಪುಸ್ತಕವನ್ನು ತಗೊಂಡ್ರೆ ಇನ್ನೂ ಈಸಿಯಾಗಿ ಓದಲಿಕ್ಕೆ ಬರುತ್ತೆ ಆದರೆ ನನ್ನ ಮೊದಲನೇ ವಿಡಿಯೋದಿಂದ ಹಿಡಿದು ಇಲ್ಲಿವರೆಗೂ ನೀವು ನೋಡಿದರೆ ಡೆಫಿನೆಟ್ಲಿ ನಿಮಗೆ ಇನ್ನು ಓದಲಿಕ್ಕೆ ಬರುತ್ತೆ ನೀವು ಓದಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಒಂದೊಂದು ಶಬ್ದ ಕಣ್ಣೆದುರಿಗೆ ಬಂದಾಗ ಆ ಶಬ್ದನ ಇಮಿಡಿಯೇಟ್ಲಿ ಅನ್ಲಿಕ್ಕೆ ಬರಬೇಕು ಶಬ್ದನೇ ಅನ್ಲಿಕ್ಕೆ ಬರಬೇಕು ಒಂದೊಂದು ಅಕ್ಷರಗಳನ್ನು ನೋಡಿಕೊಂಡು ಅಲ್ಲ ಅದಕ್ಕೆ ಯಾವುದಾದರೂ ಪ್ರೈಮರಿ ಸ್ಕೂಲಿನ ಅತಿ ಕೆಳ ಹಂತದ ಒಂದು ಪುಸ್ತಕ ತಗೊಳ್ಳಿ ಓದಲಿಕ್ಕೆ ಪ್ರಾರಂಭ ಮಾಡಿ ಅರ್ಥ ಆಗಲಿ ಆಗದೇ ಇರಲಿ ಮುಂದಿನ ವಿಡಿಯೋಗಳಲ್ಲಿ ಅರ್ಥ ಮಾಡುವಂಥದ್ದು ಬರೆಯುವಂಥದ್ದು ಕಲಿಯುತ್ತೀರಿ ಎಲ್ಲ